ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಕ್ಯಾಂಡಿಡ್ ಸಿಎಲ್ ವಿಜೈನಲ್ ಸಪೋಸಿಟರೀಸ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಕ್ಯಾಂಡಿಡ್ ಸಿಎಲ್ ಸಪೋಸಿಟರೀಸ್ನ ವಿಜೈನಾ ಅಲ್ಲಿ ಆಗುವಂಥ ಬ್ಯಾಕ್ಟೀರಿಯಾ ಮತ್ತು ಫಂಗಲ್ ಇನ್ಫೆಕ್ಷನ್ನ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತೆ. ಈ ಫಂಗಲ್ ಮತ್ತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದರೆ ವಿಜೈನಾಯಿಂದ ಅತಿಯಾದ ಡಿಸ್ಚಾರ್ಜ್ ಆಗುವಂಥದ್ದು, ವಿಜೈನಲ್ ಇಚ್ಚಿಂಗ್, ಬರ್ನಿಂಗ್ ಮತ್ತು ವಿಜೈನಾ ಅಲ್ಲಿ ಸ್ಮೆಲ್ ಬರುವಂಥದ್ದು, ಈ ಥರದ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಮತ್ತು ಈ ಸಪೋಸಿಟರಿನ ಮೆನ್ಸ್ಟ್ರುವಲ್ ಟೈಮ್ನಲ್ಲಿ ಯೂಸ್ ಮಾಡಬಾರ್ದು. ಏಕೆಂದರೆ ನೀವು ಇನ್ಸರ್ಟ್ ಮಾಡಿರುವಂಥ ಸಪೋಸಿಟರಿ ಮೆನ್ಸ್ಟ್ರುವಲ್ ಫ್ಲೋನಲ್ಲಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಪೀರಿಯಡ್ಸ್ ಮೊದಲೇ ಈ ಕೋರ್ಸ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಪೀರಿಯಡ್ಸ್ ಪ್ರೋಸೆಸ್ ಮುಗಿದ ನಂತರ ಈ ಒಂದು ಮೆಡಿಸಿನ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಈ ಕ್ಯಾಂಡಿಡ್ ಸಿಎಲ್ ಸಪೋಸಿಟರಿನ ಹೇಗೆ ಉಪಯೋಗಿಸಬೇಕು ಅಂದರೆ, ಈ ಸಪೋಸಿಟರಿನ ಬೆಡ್ ಟೈಮಲ್ಲಿ ಬಳಸಬೇಕಾಗತ್ತೆ. ಡೈಲಿ ಒಂದು ಸಪೋಸಿಟರಿನ ಯೂಸ್ ಮಾಡಬೇಕು. ಮತ್ತು ಈ ಮೆಡಿಸಿನ್ನ ಯೂಸ್ ಮಾಡೋ ಮೊದಲು ಮತ್ತು ನಂತರ ನಿಮ್ಮ ಕೈಗಳನ್ನ ಸ್ವಚ್ಛವಾಗಿ ತೊಳೆದುಕೊಳ್ಬೇಕಾಗತ್ತೆ. ವಿಜೈನಾ ಒಳಗಡೆ ಈ ಸಪೋಸಿಟರಿನ ಎರಡು ರೀತಿಯಲ್ಲಿ ಇನ್ಸರ್ಟ್ ಮಾಡ್ಕೊಳ್ಬಹುದು. ಫಸ್ಟ್ ಮೆಥೆಡು ಅಪ್ಲಿಕೇಟರ್ನ ಯೂಸ್ ಮಾಡಿಕೊಂಡು ಹಾಕೊಳ್ಳುವಂಥದ್ದು, ಸೆಕೆಂಡ್ ಮೆಥೆಡು ನಿಮ್ಮ ಕೈನ ಯೂಸ್ ಮಾಡಿಕೊಂಡು ಹಾಕೊಳ್ಳುವಂಥದ್ದು. ಈ ಎರಡು ಮೆಥೆಡ್ನ ಮಲ್ಕೊಂಡು ಇನ್ಸರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟ್ ಮೆಥೆಡು ಅಪ್ಲಿಕೇಟರ್ ಒಳಗಡೆ ಈ ಸಪೋಸಿಟರಿನ ಹಾಕೊಳ್ಬೇಕು. ನೆಕ್ಸ್ಟು ಪ್ಲಂಗರ್ನ ಯೂಸ್ ಮಾಡಿಕೊಂಡು ವೆಜೈನಾ ಒಳಗಡೆ ಸಾಧ್ಯವಾದಷ್ಟು ಆಳವಾಗಿ ಇನ್ಸರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಪ್ಲಿಕೇಟರಿಂದ ಮೆಡಿಸಿನ್ ರಿಮೂವ್ ಆದ ನಂತರ ಅಪ್ಲಿಕೇಟರ್ನ ವೆಜೈನಾಯಿಂದ ರಿಮೂವ್ ಮಾಡಬೇಕು. ಈ ಅಪ್ಲಿಕೇಟರ್ನ ಯೂಸ್ ಮಾಡಿದ ನಂತರ ಬಿಸಿನೀರಲ್ಲಿ ವಾಶ್ ಮಾಡಬೇಕಾಗತ್ತೆ. ಸೆಕೆಂಡ್ ಮೆಥೆಡು ಸಪೋಸಿಟರಿನ ವೆಜೈನಾ ಒಳಗಡೆ ಹಾಕ್ಕೊಳ್ಬೇಕು. ನಿಮ್ಮ ಬೆರಳನ್ನು ಯೂಸ್ ಮಾಡಿಕೊಂಡು ಸಾಧ್ಯವಾದಷ್ಟು ಒಳಗಡೆ ಪುಷ್ ಮಾಡಬೇಕಾಗತ್ತೆ. ಈ ಎರಡು ಮೆಥೆಡ್ನಲ್ಲಿ ನೀವು ಯಾವುದಾದ್ರೂ ಮೆಥೆಡ್ನ ಯೂಸ್ ಮಾಡಬಹುದು. ಈ ಸಪೋಸಿಟರಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನೋಡೋದಾದರೆ, ಇದರಲ್ಲಿ ಕ್ಲಿಂಡಾಮೈಸಿನ್ ಮತ್ತು ಕ್ಲಾಟ್ರಿಮಜೋಲ್ ಎಂಬ ಎರಡು ಮೆಡಿಸಿನ್ಸ್ ಇರುತ್ತೆ. ಕ್ಲಿಂಡಾಮೈಸಿನ್ ಆ್ಯಂಟಿಬಯೋಟಿಕ್ ಮೆಡಿಸಿನ್, ಕ್ಲಾಟ್ರಿಮಜೋಲು ಆ್ಯಂಟಿಫಂಗಲ್ ಮೆಡಿಸಿನ್. ಈ ಎರಡು ಮೆಡಿಸಿನ್ನ ಬ್ಯಾಕ್ಟೀರಿಯಾ ಮತ್ತು ಫಂಗೈ ಬೆಳವಣಿಗೆಯನ್ನು ಸ್ಟಾಪ್ ಮಾಡೋದ್ರ ಮೂಲಕ ಕಾರ್ಯನಿರ್ವಹಿಸುತ್ತೆ. ಸೈಡ್ ಎಫೆಕ್ಟ್ಸ್ನ ನೋಡೋದಾದರೆ, ನೀವು ಅಪ್ಲೈ ಮಾಡಿದಂಥ ಪ್ಲೇಸ್ನಲ್ಲಿ ಇರಿಟೇಷನ್, ಉರಿಯುವಂಥ ಫೀಲ್ ಆಗೋದು, ಕೆಂಪಾಗುವಂಥದ್ದು ಮತ್ತು ಕೆಳ ಹೊಟ್ಟೆ ನೋವು ಬರುವಂಥದ್ದು, ಈ ಥರದ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ನಿಮ್ಮ ಬಾಡಿ ಮೆಡಿಸಿನ್ಗೆ ಅಡ್ಜಸ್ಟ್ ಆದ ಹಾಗೆ ಈ ಸೈಡ್ ಎಫೆಕ್ಟ್ಸ್ ಕೂಡ ಡಿಸಪಿಯರ್ ಆಗುತ್ತೆ. ಲಾಂಗ್ ಟೈಮ್ ಏನಾದರೂ ಸೈಡ್ ಎಫೆಕ್ಟ್ಸ್ ಇದ್ದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಸೇಫ್ಟಿ ಅಡ್ವೈಸ್ನ ನೋಡೋದಾದರೆ, 18 ವರ್ಷದ ಕೆಳಗಿನ ಮಕ್ಕಳಿಗೆ ಈ ಮೆಡಿಸಿನ್ನ ಯೂಸ್ ಮಾಡಬಾರ್ದು. ಪ್ರೆಗ್ನೆಂಟ್ ಮತ್ತು ಬ್ರೆಸ್ಟ್ ಫೀಡಿಂಗ್ ಮಹಿಳೆಯರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಮೆಡಿಸಿನ್ನ ಯೂಸ್ ಮಾಡಬೇಕಾಗತ್ತೆ. ಮತ್ತು ಯಾವುದೇ ಮೆಡಿಸಿನ್ನ ತೆಗೆದುಕೊಳ್ಳೋ ಮೊದಲು ಡಾಕ್ಟರ್ನ ಸಲಹೆ ಪಡೆದು ತೆಗೆದುಕೊಳ್ಬೇಕಾಗತ್ತೆ. ಈ ಸಪೋಸಿಟರಿನ ಗ್ಲೆನ್ಮಾರ್ಕ್ ಫಾರ್ಮಸ್ಯೂಟಿಕಲ್ಸ್ ಲಿಮಿಟೆಡ್ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದರ ಪ್ರೈಸ್ ಬಂದು 153 ರೂಪಾಯಿ. ಇದು ಎಲ್ಲ ಮೆಡಿಕಲ್ ಶಾಪ್ ಮತ್ತು ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಇದಿಷ್ಟು ಕ್ಯಾಂಡಿಡ್ ಸಿಎಲ್ ಸಪೋಸಿಟರಿ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವುದಾದ್ರೂ ಮೆಡಿಸಿನ್ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮೆಡಿಸಿನ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.